ಒಂದು ಒಳ್ಳೆ ಕಾನ್ಸೆಪ್ಟ್ ಒಂದು ಕಾನ್ಸೆಪ್ಟ್ ಹೀರೋ ತರ ಕಾಣಿಸ್ತಾ ಇದೆ. ತುಂಬಾ ಖುಷಿ ಆಯ್ತು ನನ್ ನೋಡಿ. ಎಲ್ಲರೂ ಹೀರೋ ಹೀರೋ ಅಂತ ಹೇಳ್ತಾ ಇರ್ತಾರೆ, ಬಟ್ ಒಂದು ಕಥೆನೇ ಹೀರೋ ಆಗಿರೋದು ತುಂಬಾ ಖುಷಿ ಅನಿಸ್ತಾ ಇದೆ ನನಗೆ. ಇಡೀ ಸಿನಿಮಾ ನೋಡಿದಾಗ ಮತ್ತೆ ಹಳ್ಳಿಗೆ ಹೋಗ್ಬೇಕು ಅಂತ ಅನ್ಸುತ್ತೆ. ನಾನು ಯೂಶುವಲ್ ಆಗಿ ಹಳ್ಳಿಗೆ ಹೋಗಲ್ಲ, ಇವಾಗ ಹೋಗ್ಬೇಕು ಅನ್ನಿಸ್ತಾ ಇದೆ ಈ ಸಿನಿಮಾ ನೋಡಿದ್ಮೇಲೆ. ಅದ್ಭುತವಾಗಿದೆ. ಇದಕ್ಕೋಸ್ಕರ ರೈತರೆಲ್ಲರೂ ಬಂದು ನೋಡಬೇಕು. ಅವರು ಅವರಿಗೆ ಸ್ವಲ್ಪ ಪ್ರೋತ್ಸಾಹ ನೀಡಿದ್ರೆ ಇನ್ನೂ ಅವರು ಉತ್ತಮವಾಗಿ ಬೆಳೀತಾರೆ. ಇವು ನಾನು ಸ್ಟ್ಯಾಂಡರ್ಡ್ ಡೇಸ್ 100% ಗ್ಯಾರಂಟಿ. ಒಳ್ಳೆ ಕಾನ್ಸೆಪ್ಟ್ ಇಟ್ಕೊಂಡು ಹಾಸನ್ ರಮೇಶ್ ಅವರು ಚಿತ್ರ ಮಾಡಿದ್ದಾರೆ, ಎಲ್ಲ ರೈತರು ನೋಡಬೇಕಾದಂಥ ಚಿತ್ರ. ಸೂಪರ್. ರೈತರ ಬಗ್ಗೆ ಒಳ್ಳೆ ಆಲೋಚನೆ ಇಟ್ಕೊಂಡು ಮಾಡಿದಂಥ ಚಿತ್ರ ಭಾಳ ಚೆನ್ನಾಗಿ ಬಂದಿದೆ. ಇದು ರೈತರು ದುಡಿತಕ್ಕಂಥ ಮತ್ತಷ್ಟು ಉತ್ಸಾಹ ಪ್ರೇರಣೆ ಕೊಟ್ಟಂಥ ಚಿತ್ರವಿದೆ. ಈ ಚಿತ್ರಕ್ಕೆ ಎಲ್ಲರೂ ನಮ್ಮ ನಾಡಿನ ಜನತೆ ಎಲ್ಲ ನೋಡಿ ಅವ್ರಿಗೆ ಹಾರೈಸಬೇಕು, ಅವರಿಗೆ ಪ್ರೋತ್ಸಾಹಿಸ್ಬೇಕಂತೇಳಿ ನಾನು ವಿನಂತಿ ಮಾಡ್ತೀನಿ. ರೈತರ ಬಗ್ಗೆ ಇರುವ ಕಾಳಜಿ ಇನ್ನು ಮುಂದಿನ ದಿನದಲ್ಲಿ ರೈತರ ಬಗ್ಗೆ ಇದೇ ಥರ ಹೆಚ್ಚಿನ ಚಿತ್ರವನ್ನು ಪ್ರದರ್ಶನ ಮಾಡಿ ರೈತರಿಗೆ ಪ್ರೋತ್ಸಾಹ ಕೊಡಬೇಕೆಂದು ಎಲ್ಲ ಡೈರೆಕ್ಟ್ರು ಎಲ್ಲ ಪ್ರೊಡ್ಯೂಸರಿಗೆ ನನ್ನ ಧನ್ಯವಾದ. ನಾನು ಒಬ್ಬ ರೈತನ ಮಗನಾಗಿ ತುಂಬ ಚೆನ್ನಾಗಿ ಅನಿಸಿದೆ. ತುಂಬ ಚೆನ್ನಾಗಿದೆ. ಪ್ರತಿಯೊಬ್ಬರು ಕೂಡ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ, ಚೆನ್ನಾಗಿದೆ. ಫಾರ್ಮರ್ಸ್ ಬಗ್ಗೆ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಔಟ್ ಟು ಬಿ ಎನ್ ಕರ್ನಾಟಕ ಕನ್ನಡಿಗ ಆ್ಯಂಡ್ ಫ್ಯಾನ್ ಆಫ್ ಹಾಸನ್ ರಮೇಶ್. ಥ್ಯಾಂಕ್ ಯು ಸರ್. ತುಂಬ ಚೆನ್ನಾಗಿದೆ ಸಿನಿಮಾ. ಶ್ರೀಮಂತ ಅನ್ನೋದು ಟೈಟಲ್ ತುಂಬ ಚೆನ್ನಾಗಿದೆ. ಮತ್ತು ರೈತ ಅತಿ ದೊಡ್ಡ ಶ್ರೀಮಂತ ಈ ದೇಶದ ಅಂತ ಹೇಳೋದು ಅದು ಸೂಪರ್ ಆಗಿದೆ. ಎಲ್ಲರ ಪಾಟು ತುಂಬ ಚೆನ್ನಾಗಿದೆ. ಸಿನಿಮಾ ನೋಡ್ಬೋದು. ಮೂವಿ ಚೆನ್ನಾಗಿತ್ತು, ಫ್ಯಾಂಟಾಸ್ಟಿಕ್ ಆಗಿತ್ತು. ಇನ್ನೊಂದ್ಸಲ ನೋಡ್ಬೇಕನ್ಸುತ್ತೆ. ಆದರೆ ಸೋನು ಸುದ್ದಿ ಎಲ್ಲ ಮಾಡಿದ್ದಾರೆ, ಫಸ್ಟ್ ಟೈಮು. ರಾಜ್ಕುಮಾರ್ ಬಿಟ್ಟರೆ ಇದೇ ಫಸ್ಟ್ ಮೂವಿ ರೈತರದು. ಚೆನ್ನಾಗಿ ಓಡ್ಲಿ ಅಂತ ಅನ್ನಿಸ್ತೀನಿ. ಚೆನ್ನಾಗಿದೆ ಮೂವಿ. ಇನ್ನೊಂದ್ಸಲ ಮೂವಿ ಫ್ಯಾಂಟಾಸ್ಟಿಕ್ ಆಗಿತ್ತು. ಮೂವಿ ಫ್ಯಾಂಟಾಸ್ಟಿಕ್ ಚೆನ್ನಾಗಿತ್ತು. ರೈತರ ಬಗ್ಗೆ ತುಂಬ ಚೆನ್ನಾಗಿ ಹೇಳಿದ್ರು, ರೈತರ ಬಗ್ಗೆ ಎಲ್ಲ ಹೇಳಿದ್ದಾರೆ. ಚೆನ್ನಾಗೈತೆ ಕಣವ್ವ, ಚೆನ್ನಾಗಿತ್ತು. ಏವನ್ನಾಗಿತ್ತೆ, ಬೋರ್ ಇಲ್ಲ, ಚೆನ್ನಾಗಿತ್ತೆ. ನಮ್ಮಂಥವ್ರು ಎಲ್ಲರೂ ನೋಡ್ಬೋದು ಕೂತು. ತುಂಬ ಚೆನ್ನಾಗಿ ಆಡಿದವ್ರೆ. ಏನೋ ಶಿವ ಒಳ್ಳೇದು ಮಾಡಿ, ಅವ್ರಿಗೆ ಒಳ್ಳೇದಾಗಲಿ. ಕಷ್ಟಪಟ್ಟು ಮಾಡೋದೇ ಚೆನ್ನಾಗಿದೆ ಬಿಡಿ. ಮೂವಿ ಚೆನ್ನಾಗಿದೆ, ಚೆನ್ನಾಗಿತ್ತು, ಇಷ್ಟ ಆಯಿತು. ಚೆನ್ನಾಗಿದೆ, ಚೆನ್ನಾಗಿದೆ, ಚೆನ್ನಾಗಿದೆ ಮೇಡಮ್. ಸೂಪರ್, ಚೆನ್ನಾಗಿದೆ. ಚೆನ್ನಾಗಿ ತಿಂತಿದ್ದಾರೆ, ರೈತರ ಬಗ್ಗೆ ಚೆನ್ನಾಗಿ ಹೇಳಿದ್ದಾರೆ. ಸಕ್ಸಸ್ಫುಲ್ ಆಗಲಿ, 100 ಡೇಸ್ ಹೋಗಲಿ. ನಮ್ಮ ಚೆನ್ನಾಗಿದೆ ಮೇಡಮ್. ರೈತರು ನೋಡಬೇಕು, ರೈತರ ಮಕ್ಕಳು ನೋಡಬೇಕು. ಚೆನ್ನಾಗಿದೆ. ರೈತರು ಪ್ರತಿಯೊಬ್ಬ ರೈತರು ನೋಡಬೇಕು. ಇಂಥ ಚಿತ್ರನ ಪ್ರೋತ್ಸಾಹ ಕೊಡಬೇಕು. ಫೈಟು, ಸಾಂಗ್ಸು, ರೇಪು ಇವೆಲ್ಲದಕ್ಕಿಂತ ಇಂಥ ಒಳ್ಳೆ ಚಿತ್ರ ನೋಡಿದ್ರೆ ನಮ್ಮ ಕನ್ನಡ ಚಿತ್ರರಂಗ ಬೆಳೆಯುತ್ತೆ, ಕರ್ನಾಟಕನೂ ಚೆನ್ನಾಗಿರುತ್ತೆ. ಜೈ ಶ್ರೀಮಂತ, ಜೈ ರೈತ. ಮೂವಿ ಚೆನ್ನಾಗಿತ್ತು. ಇಷ್ಟು ತುಂಬ ಲೇಟ್ ಆಯಿತು ಸ್ವಲ್ಪ, ಆದ್ರೂ ಲೇಟಾಗಿ ಬಂದರೂ ಸಖತ್ತಾಗಿ ಬಂದಿದೆ ಮೂವಿ. ಹೇಳೋದೇನೆಂದರೆ ಶ್ರೀಮಂತ ಮೂವಿಗೆ ಒಳ್ಳೆ ಯಶಸ್ಸು ಸಿಗಲಿ. ಆ್ಯಂಡ್ ಜೈ ಆರ್ ಸಿ ಬಿ. ತುಂಬ ಚೆನ್ನಾಗಿತ್ತು. ತುಂಬ ಚೆನ್ನಾಗಿದೆ ಮೇಡಮ್. ಪ್ರತಿಯೊಬ್ಬರು ನೋಡ್ಬೇಕು ಈ ಫಿಲಿಮ್. ತುಂಬ ಚೆನ್ನಾಗಿದೆ ಫಿಲಮ್. ಮೂವಿ ಶ್ರೀಮಂತವಾಗಿದೆ. ಗುಡ್ ಲಕ್. ಚೆನ್ನಾಗಿದೆ. ಸೆಕೆಂಡ್ ಹಾಫು ಸ್ಪೀಡಾಗಿ ಹೋಗುತ್ತೆ. ಚೆನ್ನಾಗಿದೆ ಮೇಡಮ್. ಸೂಪರ್, ಚೆನ್ನಾಗಿದೆ. ತುಂಬ ಚೆನ್ನಾಗಿತ್ತು. ಮಸ್ಟ್ ವಾಚ್. ತುಂಬ ಚೆನ್ನಾಗಿದೆ. ದಯವಿಟ್ಟು ರೈತನ ಬದುಕು ಏನಿದೆ ಅಂತ ಹೇಳ್ಬಿಟ್ಟು ತೋರಿಸಿದರೆ ಆ ಬದುಕನ್ನ ಕಟ್ಕೊಳ್ಳೋ ಅಂತ ಕೆಲಸನ ಈ ಚಲನಚಿತ್ರ ನೋಡಬೇಕು. ಮತ್ತೊಂದು ಎರಡೇ ಬಂಗಾರದ ಮನುಷ್ಯ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಹೆಮ್ಮೆಯಿಂದ ಹೇಳ್ತೀನಿ. ಶ್ರೀಮಂತ ತಂಡಕ್ಕೆ ಶುಭವಾಗಲಿ. ತುಂಬ ಚೆನ್ನಾಗಿದೆ. ರೈತರ ಬಗ್ಗೆ ತುಂಬ ಚೆನ್ನಾಗಿ ಹೇಳಿದ್ದಾರೆ ಸೋನು ಸುದ್ ಅವರು. ರೈಲರ್ ಆಗಿ ಬಂದು ಚೆನ್ನಾಗಿ ಮಾಡಿದ್ದಾರೆ. ನ್ಯಾಚುರಲ್ ಆಗಿದೆ ಸಿನಿಮಾ ಅಂತ ಅನ್ನೋದಕ್ಕಿಂತಲೂ ಹೆಚ್ಚು ರೈತರ ಜೀವನ ಏನು ಅನ್ನೋದನ್ನು ಇಲ್ಲಿ ತೋರಿಸಿದ್ದಾರೆ. ತುಂಬ ಚೆನ್ನಾಗಿ, ಭಾಳ ಚೆನ್ನಾಗಿದೆ. ಇದು ರೈತರ ಜೊತೆಯಲ್ಲಿ ಇವತ್ತಿನ ಯುವ ಜನಾಂಗ ನೋಡಬೇಕಾಗಿರುವಂಥ ಸಿನಿಮಾ. ಇದು ಕೇವಲ ರೈತರ ಸಿನಿಮಾ ಅಂದರೆ ಗೋಳು ಸಿನಿಮಾ ಆ ಥರ ಇಲ್ಲ. ಅಂದರೆ ಒಂದು ರೀತಿ ಇವತ್ತಿನ ಯುವ ಜನಾಂಗ ಇಷ್ಟಪಡುವಂಥದ್ದು ಮನರಂಜನೆ ಇರುವಂಥ ಸಿನಿಮಾ, ಜೊತೆಗೆ ಒಂದು ಮೆಸೇಜ್ ಇರುವಂಥ ಸಿನಿಮಾ. ದಯವಿಟ್ಟು ಪ್ರತಿಯೊಬ್ಬರು ಬಂದು ನೋಡಿ. ತುಂಬ ಚೆನ್ನಾಗಿದೆ ಶ್ರೀಮಂತ. ಹಳ್ಳಿ ಸೊಗಡು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವ್ರದ್ದು ಕೊನೆ ಸಾಂಗ್ ತುಂಬ ಚೆನ್ನಾಗಿ ಬಂದಿದೆ. ಹಂಸಲೇಖ ಅವ್ರ ಮ್ಯೂಸಿಕ್ ಅಂತೂ ಎಕ್ಸಲೆಂಟು. ಪ್ರತಿ ಇವಾಗಿನ ಯಂಗ್ ಜನ್ರೇಷನ್ನು ನೋಡಬೇಕಾಗಿರುವಂಥ ಸಿನಿಮಾ. ಸಿನಿಮಾ ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು.